ಎಸ್, ಕರ್ನಾಟಕದ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಂಬಂಧಪಟ್ಟಂತೆ ಕನ್ನಡಿಗರಿಗೆ ಸಂಭ್ರಮದ ವಿಚಾರ ಆದರೆ, ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಉದ್ಯೋಗ ಪಡ್ಕೊಂಡು ಉದ್ಯಮ ಮಾಡ್ತಿರ್ತಕ್ಕಂಥ ಪರಭಾಷಿಕರು ಇದೀಗ ರೊಚ್ಚಿಗೆದ್ದಿದ್ದಾರೆ. ಇದೇನು ಕಥೆ ಅಂದರೆ, ಎಸ್ ನೋಡಿ ಏನಿಲ್ಲಿ ಸುದ್ದಿ ಆಗಿದೆ. ಮಾಸ್ ಪ್ರೊಟೆಸ್ಟ್ ಹೆಲ್ಡ್ ಅಕ್ರಾಸ್ ಬೆಂಗಳೂರು ಎಗೇನ್ಸ್ಟ್ ಆರ್ಡರ್ ಆಫ್ 75% ರಿಸರ್ವೇಷನ್ ಫಾರ್ ಕನ್ನಡಿಗಾಸ್ ಇನ್ ದ ಪ್ರೈವೇಟ್ ಸೆಕ್ಟರ್ ಬಿಕಾಸ್ ದ ಆರ್ಡರ್ ವಾಸ್ ರಿಟನ್ ಇನ್ ಇಂಗ್ಲೀಷ್ ಆ್ಯಂಡ್ ಪಬ್ಲಿಷ್ಡ್ ಇನ್ ಅನ್ ಇಂಗ್ಲೀಷ್ ನ್ಯೂಸ್ ಪೇಪರ್. ಇಂಗ್ಲೀಷಲ್ಲಿ ಆರ್ಡ್ರನ್ನ ಇಂಗ್ಲೀಷ್ ಪೇಪರ್ ಪಬ್ಲಿಷ್ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಹೇಳ್ತಾರೆ. ಅದು ಇಂಗ್ಲೀಷಲ್ಲಿ ಬರೆದಿದ್ದಾರೆ ಅಂತ. ಸೊ ನಾವೆಲ್ಲರೂ ಕೂಡ ಕರ್ನಾಟಕ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನಾ, ಮುಖ ನೋಡಲಿ ಮಿರರಲ್ಲಿ ಅಂತ ಸಿದ್ದರಾಮಯ್ಯನವ್ರ ಬಗ್ಗೆ ದೀಕ್ಷಾ ಕಂದಪಾಲ್ ಅನ್ನೋರು ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಅಪ್ರೂವ್ಸ್ ಬಿಲ್ ಫಾರ್ ಅಪ್ ಟು 100% ರಿಸರ್ವೇಷನ್ ಇನ್ ಪ್ರೈವೇಟ್ ಕಂಪ್ನೀಸ್ ಅನ್ನೋದಿದ್ದು 100 ಅಲ್ಲ 75%. ಯಾರೋ ಮಿಸ್ಲೀಡ್ ಮಾಡ್ತಾವ್ರೆ ಇಲ್ಲಿ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಮೋಹನ್ ದಾಸ್ ಪೈ ಟಿವಿ ಅವ್ರು ಹೇಳ್ತಾವ್ರೆ, ನೀವು ಕನ್ನಡಿಗಾಸ್ಗೆ ಜಾಬ್ನ ಪ್ರಮೋಟ್ ಮಾಡೋಕ್ಕೆ ಮುಂಚಿತವಾಗಿ ಉನ್ನತ ಶಿಕ್ಷಣಕ್ಕೆ ಹಣ ಖರ್ಚು ಮಾಡಿ ಟ್ರೈನಿಂಗ್ ಕೊಡಿ, ಸುಮ್ಮನೆ ಮಾಡ್ತೀವಿ ಅಂದ್ರೆ ಆಗಲ್ಲ ಅನ್ನೋದು ಮೋಹನ್ ದಾಸ್ ಪೈ ಅವರ ಹೇಳಿಕೆ. ಅದನ್ನು ಹೇಳಿದ್ದಾರೆ. ಮತ್ತಿಲ್ಲೊಬ್ಬರು ಬಾಬು ಭಯ್ಯ, ಕನ್ನಡಿಗ ಶುಡ್ ಸ್ಟಾಪ್ ಅಕ್ಸೆಪ್ಟಿಂಗ್ ದಿಸ್ ನೋಟ್ಸ್ ಆಸ್ ಮೇಜರ್ ಪೋರ್ಷನ್ ಇನ್ ಹಿಂದಿ. ಅಂದರೆ ನೋಟ್ ಮೇಲೆ ಹಿಂದಿಲಿ ಬರೆದ್ಬಿಟ್ಟವ್ರೆ ಜಾಸ್ತಿ, ಈ ನೋಟಿಸ್ಗಳನ್ನು ನಿಲ್ಲಿಸ್ಬಿಡಿ ಕನ್ನಡಿಗರೆಲ್ಲ, ಈ ನೋಟ್ ನಿಲ್ಲಿಸ್ಕೋಬೇಡಿ ಅಂತ ಹೇಳ್ತವ್ರೆ. ಬಟ್ ಇಲ್ಲಿ ಶೇ ಕೃಷ್ಣ ಇವರು ಇಲ್ಲ, ಇವೆಲ್ಲ ಮಾಡ್ತಿರೋದು ಯಾಕೆಂದರೆ ಸಿದ್ದರಾಮಯ್ಯ ಸ್ಕ್ಯಾಮ್ಗಳು ಜಾಸ್ತಿ ಆಗಿತ್ತು, ಆ ಸ್ಕ್ಯಾಮ್ಗಳನ್ನ ನೋಡಿ ನೋಡಿ ಕಾಂಗ್ರೆಸ್ ಅವ್ರ ಮಾನ ಮರ್ಯಾದೆ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಈ ಬಿಲ್ ತಂದು ಡ್ರಾಮಾ ಮಾಡ್ತವ್ರೆ ಅಂತ ಇಲ್ಲೊಬ್ಬರು ಟ್ವೀಟ್ ಮಾಡವ್ರೆ. ಕಾಂಗ್ರೆಸ್ ಇಸ್ ಬ್ಲೆಂಡೆಡ್ ಬೈ ದೇರ್ ವೋಟ್ ಬ್ಯಾಂಕ್ 100% ರಿಸರ್ವೇಷನ್ ಫಾರ್ ಲೋಕಲ್ ಕನ್ನಡಿಗಾಸ್ ಇನ್ ಕರ್ನಾಟಕ ಅಂತ ರೂಪ್ ಒಂದು ಪೋಸ್ಟ್ ಹಾಕ್ಬಿಟ್ಟು ಅವರು ಇದು ಮಾಡಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಬಾಲ ಅನ್ನೋರು ಯಾರು, ಸಿ ಎಂ ಸಿದ್ದರಾಮಯ್ಯ ಡಿಲಿಟ್ ಇಸ್ ಫೀಟ್ ಆನ್ 100% ರಿಸರ್ವೇಷನ್ ಫಾರ್ ಕನ್ನಡಿಗಾಸ್ ಇನ್ ದ ಪ್ರೈವೇಟ್ ಸೆಕ್ಟರ್ ಫಾರ್ ದ ಸಿ ಎನ್ ಡಿ ಗ್ರೂಪ್. ಇಲ್ಲ, ಇಲ್ಲಿ 100% ಇಲ್ಲ 75%, 50-75% ಅನ್ನೋದು. ಸೊ ಸಿದ್ದರಾಮಯ್ಯನವ್ರು ಹಿಂಗೆ ಅನೌನ್ಸ್ ಮಾಡಿದ್ಮೇಲೆ ಕನ್ನಡದ ವಿರೋಧಿಗಳಿಗೆ ಸಿದ್ದರಾಮಯ್ಯ ಈ ರೇಂಜ್ಗೆ ಪೋಸ್ಟ್ ಕೊಡ್ತಾರೆ. X.com ಅಲ್ಲಿ ಟ್ರೆಂಡಿಂಗ್, ಎಲ್ಲರೂ ಬಸ್ಸಲ್ಲಿ ತುಂಬ್ಕೊಂಡು ಮನೆ ಕಡೆ ಹೊರಟವ್ರೆ ಅನ್ನೋ ರೀತಿ ಒಂದು ಮೀಮ್ಸ್ ಎಲ್ಲ ಆಗ್ತಾ ಇದ್ದಾರೆ. ಇಲ್ಲಿ 8 ದಶಕಗಳ ಹಿಂದೆ ಕನ್ನಡಿಗ ಏನು ಸಮಸ್ಯೆ ಆಗಿತ್ತು, ಹಿಂದೆ ಎಲ್ಲ ಏನೇನು ಆಗ್ತಿತ್ತು, ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ಜನ ಬಂದಿಲ್ಲಿ ಬದುಕ್ತಾ ಇದ್ದಾರೆ. ಈ ದಿಸೆಯಲ್ಲೆಲ್ಲ ಒಂದಷ್ಟು ಇದೆ. ರಿಸರ್ವೇಷನ್ ಲೋಕಲ್ ಕನ್ನಡಿಗಾಸ್ ಇನ್ ಪ್ರೈವೇಟ್ ಕಂಪನೀಸ್ 50% ಮ್ಯಾನೇಜ್ಮೆಂಟ್ ಜಾಬ್ಸ್. ಇಲ್ಲಿ ಕರೆಕ್ಟಾಗಿದೆ. ಇವ್ರು ಯಾರೋ ವೀಣಾ ಜೈನ್ ಅನ್ನೋರು ಕರೆಕ್ಟಾಗಿ ಹಾಕೋರಪ್ಪ. ವೀಣಾ ಜೈನ್ ಅವರು ಕರ್ನಾಟಕ ಗೌರ್ಮೆಂಟು ಒಂದು ಬಿಲ್ ಪಾಸ್ ಮಾಡಿದೆ ರಿಸರ್ವೇಷನ್ ಲೋಕಲ್ ಕನ್ನಡಿಗರಿಗೆ 50% ಮ್ಯಾನೇಜ್ಮೆಂಟ್ ಜಾಬ್ಸಲ್ಲಿ, 75% ನಾನ್ ಮ್ಯಾನೇಜ್ಮೆಂಟ್ ಜಾಬ್ಸಲ್ಲಿ ಅಂತ ಇವ್ರು ಯಾರು ತುಂಬ ಯಾವುದೇ ಮೋಸ ಮಾಡಿದ ಸುದ್ದಿನ ಕರೆಕ್ಟಾಗಿ ಹಾಕೋರು ಇಲ್ಲಿ. ಈ ಥರದ್ದಿದೆ ಸನ್ನಿವೇಶ ಅಂತ ಉಳಿದವರೆಲ್ಲ ಇದನ್ನು ಬೇರೆ ಬೇರೆ ಥರ ಟೀಕೆ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದಂತೂ ವಿಷಯ ಸತ್ಯ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದರೆ ಮೋಹನ್ ದಾಸ್ ಪೈ ಅವ್ರದ್ದೇನು, ಕರೆಕ್ಟಾಗಿ ಫಸ್ಟು ಅವ್ರಿಗೆ ಟ್ರೈನಿಂಗ್ ಕೊಡಿ, ನಮ್ಮವ್ರಿಗೆ ಕೆಲಸ ಕಲೀಲಿ, ನಂತರ ಆ ಅವಕಾಶಗಳಾಗತ್ತೆ, ಹೈಯರ್ ಎಜುಕೇಷನ್ಗೆ ಹಣವನ್ನು ಸ್ಪೆಂಡ್ ಮಾಡಿ ಅಂತ. ಇನ್ನೊಬ್ಬರು ಹೇಳ್ತಿದ್ದಾರೆ ಇಲ್ಲ, ಇವರು ಸ್ಕ್ಯಾಮ್ಗಳು ವಾಲ್ಮೀಕಿ ಹಗರಣ, ಮೂಡಾ ಸ್ಕ್ಯಾಮು, ದ SC ST ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಇವರು ಬೇರೆ ಯೋಜನೆಗಳಿಗೆ ಗ್ಯಾರಂಟಿಗೆ, ಇವೆಲ್ಲವನ್ನು ಮುಚ್ಚಾಕೋಸ್ಕರ, ಡೈವರ್ಷನ್ ಮಾಡೋಕ್ಕೋಸ್ಕರ ಈ ಒಂದು ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅಂತ ಇನ್ನೊಬ್ರು ಹೇಳಿದ್ದಾರೆ. ಬಟ್ ಏನು ಡೈವರ್ಷನ್ ತೊಳಕ್ ಮಾಡಿದ್ರು ಬಿಟ್ಟಿದ್ರು ಸೆಕೆಂಡ್ರಿ, ಆ ಹಗರಣ ಆಗಲೇಬೇಕು. ಹಗರಣ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ರೆ ಸಿದ್ದರಾಮಯ್ಯನ ಜೈಲಿಗೆ ಹೋಗಬೇಕು. ವಾಲ್ಮೀಕಿ ಹಗರಣ ಆಗಿದೆ, ಫುಲ್ ಲೂಟಿ ಮಾಡೋರೇ ಅದರಲ್ಲಿ ನಾಗೇಂದ್ರ ನಾಲೆ ಕರ್ಕೊಂಡು ಹೋಗೋರು ಇಡಿಯವರು ಆಗಬೇಕು. ಅದು ಅದ್ರ ಅಟ್ ದಿ ಸೇಮ್ ಟೈಮ್ ಕನ್ನಡಿಗೆ ಉದ್ಯೋಗ ಮೀಸಲಾತಿ ಕೊಡ್ತಿರ್ತಕ್ಕಂಥ ಒಳ್ಳೆಯ ವಿಚಾರ, ನಾವು ಅದನ್ನು ಒಪ್ಕೊಳ್ಳೇಬೇಕು, ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಅವನ ಮುಚ್ಚಾಕೋಸ್ಕರ ಅಟೆನ್ಷನ್ನ ಇದು ಮಾಡೋಕ್ಕೆ ಮಾಡಿದ್ದಾರೆ ಅನ್ನೋದು ಒಪ್ಪಕ್ಕೆ ರೆಡಿ ಇಲ್ಲ. ಹಂಗಂತ ಏನು ಸಿದ್ದರಾಮಯ್ಯನ ಡಾಕ್ಯುಮೆಂಟ್ ಎಲ್ಲ ಏನೋ ತೇಳ್ಕೊಂಡು ಹೋಗ್ಬಿಡ್ತಾವೆ ಇದರಲ್ಲಿ ಇಲ್ವಲ್ಲ. ಸಿದ್ದರಾಮಯ್ಯ ಮೂಡಾಗರಣ ಭಾಗಿಯರು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಲೇಬೇಕು, ಜೈಲಿಗೆ ಹೋಗ್ಲೇಬೇಕು. ಅದರಲ್ಲಂತೆ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ವಾ? ಅಂದರೆ ಅದನ್ನು ಮುಚ್ಚಾಕಕ್ಕೆ ಇದನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಒಪ್ಲಿಕ್ಕೆ ನಾ ರೆಡಿ ಇಲ್ಲ. ಯಾಕೆಂದರೆ ಇದು ಒಳ್ಳೆ ಇದು ಆಗಲೇಬೇಕಾಗಿತ್ತು, ಆ ದೃಷ್ಟಿಕೋನ ನೋಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ತಾವೇನು ಹೇಳ್ತೀರಿ, ಕರ್ನಾಟಕದ ಖಾಸಗಿ ಸಂಸ್ಥೆಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಏನು ಬರುತ್ತೆ ಅಲ್ಲಿ 50%, ನಾನ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 75% ಏನಿದೆಯಲ್ಲ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ, ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.